ಡಿಫ್ರೆಂಟ್ ಇರುವಂತಹ ಸಿನಿಮಾಗಳು ಬರ್ತಾ ಇದೆ. ಎಲ್ಲರೂ ಕೂಡ ಕನ್ನಡದ ಬಗ್ಗೆ ಮಾತಾಡುವಂಥ ಒಂದು ಕಾಲ ಬಂದಿದೆ. ಅದಂತೂ ತುಂಬ ಖುಷಿಯಾದಂಥ ವಿಚಾರ. ಹಾಗೆ ಅದೇ ಒಳ್ಳೊಳ್ಳೆ ಕಂಟೆಂಟ್ ಬರತಕ್ಕಂಥ ಈ ಕಾಲದಲ್ಲಿ ಈ ಕೂಡ ಈ ಒಂದು ಮೂವಿ ಕೂಡ ಒಂದು ಒಳ್ಳೆ ಜಯಭೇರಿಯನ್ನ ಬಾರಿಸೇ ಬಾರಿಸುತ್ತೆ ಅನ್ನೋ ಒಂದು ನಂಬಿಕೆ ಅಂತೂ ನನಗಿದೆ. ಮತ್ತೆ ಎಲ್ರಿಗೂ ಒಂದು ಸ್ಕ್ರೀನ್ ಶೇರಿಂಗ್ ಅಂತ ಏನ್ ಹೇಳ್ತೀವಿ, ಎಲ್ರಿಗೂ ಒಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಸರ್ ಇದರಲ್ಲಿ. ಸುಮ್ಮನೆ ಯಾರೋ ಒಂದು ಹಿಂಗ್ ಬಂದೋಗಂತ ಕ್ಯಾರೆಕ್ಟರ್ ಯಾವುದೂ ಇಲ್ಲ. ರೆಮೋ ಅಂದ ಕೂಡಲೇ ಎಲ್ರಿಗೂ ನಮ್ಮ ರಾಜೇಶ್ ಸರ್ ಹೇಳ್ದಾಗೆ ಇಶಾನ್ ಅವರಂತೂ ಗ್ರೀಕ್ ಗಾಡ್ ರೀತಿಯಲ್ಲಿ ಕಾಣಿಸ್ತಾ ಇದ್ರು. ಅದ್ರ ಜೊತೆಗೆ ಅವ್ರು ಅಷ್ಟು ಸ್ಟೈಲಿಶ್ ಆಗಿ ಕಾಣಬೇಕು. ನಮ್ಮ ಮೂಲ ರಾಜೇಶ್ ಸರ್ ತಮ್ಮ ಅನುಭವವನ್ನ ಇದೀಗ ವೇದಿಕೆಯಲ್ಲಿ ವ್ಯಕ್ತಪಡಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನ ದಯವಿಟ್ಟು ಥಿಯೇಟರ್ ಮಾಲೀಕರಲ್ಲಿ ವಿನಂತಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನ ದಯವಿಟ್ಟು ಆಫ್ ಮಾಡಬೇಕು. ಅವರು ಹೇಳ್ತಾರೆ ರಾಜೇಶ್ ಸರ್ ನಿಮ್ಮ ಅನುಭವ. ಎಲ್ಲರಿಗೂ ನಮಸ್ಕಾರ. ನಿರ್ದೇಶಕರು ನನಗೆ ಕೆಳಗಡೆ ಲಿಫ್ಟ್ ಅಲ್ಲಿ ಸಿಗುವಾಗ ಹೇಳಿದ್ರು, ಸಾರ್ 3 ವರ್ಷ ಆಗೋಯ್ತಲ್ಲ ಸಾರ್ ಅಂತ. ಸೊ ಹಾಗಾಗಿ ಮಾತಾಡೋಕ್ಕಿಲ್ಲ ಯಾರಿಗೂ ಇನ್ನೇನು ಕೆಲಸ ಇಲ್ಲ. ಅದ್ಭುತವಾದ ಕೆಲಸ ಆಗಿದೆ, ಅದನ್ನು ನೋಡೋದಷ್ಟೇ ಈಗ ಬಾಕಿ ಉಳ್ಕೊಂಡಿರೋದು. ತುಂಬ ಒಳ್ಳೆಯ ಅನುಭವ ಅಂದರೆ ನನಗೆ ಈ ತುಂಬ ಏನು ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ ಅದು ಇದು ಮಾಡಿ ನನಗೊಂಥರ ಜಿಗುಪ್ಸೆ ಆಗಿಬಿಟ್ಟಿತ್ತು, ಬೇಜಾರಾಗೋಗಿತ್ತು. ಆ ಟೈಮ್ನಲ್ಲಿ ಪವನ್ ವಡೆಯರ್ ಫೋನ್ ಮಾಡಿ, ಸರ್ ಈ ಥರದೊಂದು ವಿಶೇಷವಾದ ಪಾತ್ರ ಇದೆ ನೀವು ಮಾಡ್ತೀರಾ ಅಂತ ಕೇಳಿದ್ರು. ಕತೆ ಕೇಳಿದ್ಮೇಲೆ ನಿಜವಾಗ್ಲೂ ವಿಶೇಷ ಅಂತ ಅನ್ನಿಸ್ತು, ಪಾತ್ರ ಮಾಡ್ತಾ ಮಾಡ್ತಾ ಇನ್ನೂ ಭಾಳ ವಿಶೇಷ ಅಂತ ಅನ್ನಿಸ್ತು. ಫಸ್ಟ್ ಟೈಮ್ ನಾನು ಪವನ್ ಜೊತೆ ಕೆಲಸ ಮಾಡಿದ್ದು, ಆ್ಯಂಡ್ ದ ಹೋಲ್ ಟೀಮ್, ಇಶಾನ್ ಈಸ್ ಸಚ್ ಎ ಡಾರ್ಲಿಂಗ್. ಏನೋ ಯಾವುದೇ ಹಮ್ಮು ಬಿಮ್ಮು ಇಲ್ಲ, ಅಂಥ ದೊಡ್ಡ ಫ್ಯಾಮಿಲಿಯಿಂದ ಬಂದಿದ್ರು, ಅಥವಾ ಈಸ್ ಸಚ್ ಎ ಟ್ಯಾಲೆಂಟೆಡ್, ಸಚ್ ಎ ನ್ಯಾಚುರಲ್ ಆ್ಯಕ್ಟರ್. ಏನು ಕೇಳಿದ್ರು ಹಿ ವಾಸ್ ರೆಡಿ ವಿತ್ ಎವ್ರಿಥಿಂಗ್. ಲೈಕ್ ಪವನ್, ಇಶಾನ್, ರೆಮೋ ರೆಮೋ ಬರ್ತಾ ಇಲ್ಲ ಅಂತ ಕೂಡಲೇ ನಾನು ಪಾಪ ಮರ್ತು ಆಚೆಗೆ ಹೋಗ್ತಾ ಇದ್ರೆ 2 ಸೆಕೆಂಡ್ ವಾಪಸ್ ಬರೋರು. ಸಚ್ ಎ ಕೂಲ್ ಗೈ. ಇಡೀ ಎಕ್ಸ್ಪೀರಿಯನ್ಸ್ ಭಾಳ ಚೆನ್ನಾಗಿತ್ತು. ಮಧುಬಾಲ್ ಅವ್ರು ಆ್ಯಕ್ಟ್ ಮಾಡಿದ್ದಾರೆ, ಆ್ಯಂಡ್ ಶರತ್ ಕುಮಾರ್ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಜೊತೆ ಎಲ್ಲ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದೀನಿ. ಸೊ ಫ್ಯಾಂಟಾಸ್ಟಿಕ್ ಫಿಲ್ಮ್, ಈವನ್ ಐ ಆಮ್ ವೇಟಿಂಗ್ ಫಾರ್ ಇಟ್. ಥ್ಯಾಂಕ್ ಯು ಪವನ್, ಥ್ಯಾಂಕ್ ಯು ಮನೋಹರ್ ಸರ್ ಫಾರ್ ಗಿವಿಂಗ್ ಮೀ ಸಚ್ ಎ ವಂಡರ್ಫುಲ್ ಆಪರ್ಚುನಿಟಿ. ನೋಡೋಣ, ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ನಾವು ಜಯಭೇರಿ ಬಾರಿಸ್ತಾ ಇದೆ, ಹಾಗೆ ಈ ಸಿನಿಮಾ ಕೂಡ ಜಯಭೇರಿ ಬಾರಿಸ್ಲಿ. ಇಶಾನ್ ಒಳ್ಳೇದಾಗಲಿ, ಇನ್ನೊಂದಷ್ಟು ಈ ಥರದ್ದು ಸಿನಿಮಾ. ನನಗಂತೂ ಫಸ್ಟ್ ಟೈಮ್ ಇಶಾನ್ ನೋಡಿದ ಕೂಡಲೇ ಯಾವುದೋ ನಾವು ಗ್ರೀಕ್ ಗಾಡ್ನ ನೋಡ್ದಂಗೆ ಅನ್ನಿಸ್ತು. ಆ್ಯಸ್ ಎ ನಿಜವಾಗ್ಲೂ ಶಿವಣ್ಣ ಒಬ್ಬ ಹುಡುಗ ಲವ್ ಮಾಡಿಬಿಡ್ತಾನೆ ಶಿವಣ್ಣ, ಸಾಧ್ಯನೇ ಇಲ್ಲ ಶಿವಣ್ಣ. ನನ್ನ ಅಟ್ ಫಸ್ಟ್ ಸೈಟ್ ಐ ಫೆಲ್ ಇನ್ ಲವ್ ವಿತ್ ಇಶಾನ್, ಡಾರ್ಲಿಂಗ್, ಆ್ಯಂಡ್ ಈ ಲುಕ್ಸ್ ಗ್ರೇಟ್, ಅಮೇಝಿಂಗ್. ಆ್ಯಂಡ್ ಹೀರೋಯಿನ್ ಮೇಡಮ್ ಬಂದಿಲ್ಲ ಅನ್ಸುತ್ತೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎನಿವೇಸ್, ಎಲ್ಲರೂ ಚೆನ್ನಾಗಿ ಅವ್ರವ್ರ ಕೆಲಸಗಳನ್ನ ಮಾಡಿದ್ದಾರೆ, ಪ್ರೇಕ್ಷಕರು ಮೆಚ್ಚಿಕೊಂಡು ಅವ್ರ ಕೆಲಸ ಅವ್ರು ಮಾಡಿಬಿಟ್ರೆ ನಾವು ಧನ್ಯರು. ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ ಫಾರ್ ಗಿವಿಂಗ್ ದ ಆಪರ್ಚುನಿಟಿ, ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್.